ಜೋರಾದ ಚಪ್ಪಾಳೆಯ ನಿರೀಕ್ಷೆಯ ಜೊತೆಗೆ ಫೈನಲ್ ಪಂದ್ಯದ ಆರಂಭ ಎರಡು ಬಲಿಷ್ಠ ತಂಡಗಳ ಮುಖಾಮುಖಿಯಲ್ಲಿ ಸಂಜೆ ಮೊದಲ ದಾಳಿಕಾರನಾಗಿ ನೀಲಕಾಯದ ಆಟಗಾರ ದೃಢಕಾಯದ ಆಟಗಾರ ಒತ್ತಡ ಹೆಚ್ಚಾ ಇರೋದು ಕಾಣ್ತಾ ಇದೆ ಅತ್ಯುತ್ತಮವಾದ ಪ್ರಯತ್ನ ಕೂಡ ಕಾಣ್ತಾ ಇದೆ ಎರಡು ತಂಡಗಳ ಭುಜಬಲದ ಪರಾಕ್ರಮ ಕೆಲವೇ ನಿಮಿಷಗಳಲ್ಲಿ ಗೊತ್ತಾಗಲಿದೆ 15 15 ನಿಮಿಷಗಳ ಒಂದು ಪಂದ್ಯ ನಾವು ನೋಡಲಿದ್ದೇವೆ ಮತಗಜಗಳ ಹೋರಾಟ ಶಾಸನ ಸ್ಥಳೀಯ ಬಾಗಲಕೋಟೆ ಜಿಲ್ಲೆಯ ಖ್ಯಾತಿಯ ಆಟಗಾರ ಜೂನಿಯರ್ ವಿಭಾಗದಲ್ಲಿ ರಾಜ್ಯ ತಂಡವನ್ನು ಪ್ರತಿನಿಧಿಸುವುದರ ಜೊತೆಗೆ ಭಾರತ ತಂಡದ ತರಬೇತಿ ಶಿಬಿರವನ್ನು ಪಾಲ್ಗೊಂಡಂತ ಆಟಗಾರ ಇಂಡಿಯನ್ ಕೋಚಿಂಗ್ ಕ್ಯಾಂಪ್ನಲ್ಲಿ ಇದ್ದಂತ ಒಂದು ಅನುಭವದ ಜೊತೆಗೆ ಈ ವಯಸ್ಸಿನಲ್ಲೂ ಕೂಡ ತಂಡವನ್ನ ಕಟ್ಟಿಕೊಂಡು ಪ್ರತಿಯೊಂದು ಪಂದ್ಯಾವಳಿಯಲ್ಲೂ ಕೂಡ ಭಾಗವಹಿಸುವುದರ ಜೊತೆಗೆ ಇನ್ನೂ ಕೂಡ ಆಟವನ್ನ ಆಡತಾ ಜೊತೆಗೆ ಈ ಒಂದು ಗ್ಯಾಲರಿಯ ವ್ಯವಸ್ಥೆ ಕೂಡ ಮಾರುತೇಶ್ವರ ಡೆಕೋರೇಟರ್ಸ್ ಹೆಸರಿನ ಶಾಸನ ಮಾಲೀಕತ್ವದ ಒಂದು ಗ್ಯಾಲರಿ ಮತ್ತೆ ಮ್ಯಾಟ್ ಎರಡನ್ನೂ ಡುಪ್ಲಿಕೇಟ್ Use them up, please. Do not forget to attribute the credits. We will bring you fresh ಅಂಜುನಾಯ್ಕ ಮತ್ತೋರ್ವ ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನ ಪ್ರತಿನಿಧಿಸಿದಂತ ಆಟಗಾರ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ನಲ್ಲೂ ಕೂಡ ಕರ್ನಾಟಕ ರಾಜ್ಯ ತಂಡವನ್ನ ಪ್ರತಿನಿಧಿಸಿದಂತ ಅನುಭವಿ ಆಟಗಾರ ಉತ್ತರ ಕರ್ನಾಟಕದ ಸುತ್ತಮುತ್ತಲಿನಲ್ಲಿ ಸಾಕಷ್ಟು ಖ್ಯಾತಿ ಇದೆ ಇತ್ತೀಚೆಗೆ ಚಾನಮಂಡಿಯಲ್ಲಿ ನಡೆದಂತ ಪಂದ್ಯಾವಳಿಯಲ್ಲೂ ಕೂಡ ಬೆಸ್ಟ್ ರೈಡರ್ ಅವಾರ್ಡ್ ಅನ್ನು ಪಡೆದುಕೊಂಡಂತ ಆಟಗಾರ ಮನೋಜ್ ರಾಜ್ಯ ತಂಡವನ್ನ ಸೀನಿಯರ್ ವಿಭಾಗದಲ್ಲಿ ಪ್ರತಿನಿಧಿಸಿದ ಜೊತೆಗೆ ಪ್ರೊ ಕಬಡ್ಡಿಯ ಅನುಭವದ ಆಟಗಾರ ಯಾವ ಆಲೋಚನೆಯಲ್ಲಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕು ಬೋನಸ್ ಮಾಡೋ ಪ್ರಯತ್ನಕ್ಕೆ ಪ್ರಯತ್ನ ಕಾಯ್ತಾ ಇದ್ದಾರೆ ಡೈವಿಂಗ್ ಹ್ಯಾಂಡ್ ಟಚ್ ಸ್ಕಿಲ್ ನ ಬಳಸ್ತಾ ಇದ್ದಾರೆ ಮನು ಅದ್ಭುತವಾದಂತಹ ಪ್ರಯತ್ನ ಯಶಸ್ಸು ಕೂಡ ಸಿಗ್ತಾ ಇದೆ ರೈಟ್ ಕವರ್ ಹರಿ ಮೇಲೆ ನೇರವಾದ ಅಟ್ಯಾಕ್ ಮಾಡ್ತಾ ಡೈವಿಂಗ್ ಹ್ಯಾಂಡ್ ಟಚ್ ಸ್ಕಿಲ್ ನ ಬಳಸ್ತಾ ಇದ್ದಾರೆ ರೋಚಕ ಪಂದ್ಯಕ್ಕೆ ಮತ್ತೆ ಸಾಕ್ಷಿ ಆಗಲಿದೆ ಈ ಅಂಕಣ ಸಂಜಯ್ ಈ ಒಂದು ಪಂದ್ಯಾವಳಿಯಲ್ಲಿಯೇ ಅತ್ಯಂತ ನೀಲಕಾಯದ ಆಟಗಾರ ಹೈಟ್ ಅನ್ನು ಹೊಂದಿದ್ದಂತಹ ಆಟಗಾರ ಇಲ್ಲಿ ಜಂಪ್ ಸ್ಕಿಲ್ ಬಂದರೂ ಕೂಡ ಮತ್ತೆ ಅಂಜುನಾಯ್ಕ ಹಿಂದಿನ ಕ್ವಾರ್ಟರ್ ಫೈನಲ್ ಹಂತದ ಪಂದ್ಯದಲ್ಲಿ ಕೊನೆಯ ಮೂರ್ನಾಲ್ಕು ನಿಮಿಷಗಳಲ್ಲಿ ಅದ್ಭುತವಾದ ಪ್ರದರ್ಶನವನ್ನು ತೋರಿದಂತ ಆಟಗಾರ ರನ್ನಿಂಗ್ ನಲ್ಲಿ ಕಿಕ್ ಮಾಡುವ ಪ್ರಯತ್ನ ಸಮಯ ಸಾಕಾಗಲಿಲ್ಲ ಪ್ರತಿ ರೈಡರ್ಗೂ ಕೂಡ 30 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ ಮೊದಲ ಅಂಕಗಳ ರೂವಾರಿ ಮೊದಲ ರೈಡ್ ನಲ್ಲಿ 4 ಅಂಕಗಳನ್ನು ಗಳಿಸಿಕೊಂಡಂತ ರಾಕಿ ಮತ್ತೆ ದಾಳಿಯಲ್ಲಿ ರನ್ನಿಂಗ್ ಹ್ಯಾಂಡ್ ಟಚ್ ನ ಪ್ರಯತ್ನಕ್ಕಾಗಿ 5 ಜನರ ಮಧ್ಯೆ ಬೋನಸ್ ಲೈನ್ ಆಫ್ ಆಗಿದೆ ಡಿಫೆನ್ಸ್ ಅನ್ನು ಚೆಕ್ ಮಾಡ್ತಾ ದಾಳಿಯನ್ನು ಮುನ್ನಡೆಸಿದ್ದಾರೆ ಎಂಟಿ ರೈಡ್ ನೊಂದಿಗೆ ವಾಪಸ್ ಆದರೆ ಮನೋಜ್ ಕಳೆದ ದಾಳಿಯಲ್ಲಿ ಒಂದು ಅಂಕವನ್ನ ಸಾಧಿಸಿರುವ ಆತ್ಮವಿಶ್ವಾಸದೊಂದಿಗೆ ಮತ್ತೊಂದು ದಾಳಿಯನ್ನ ಆರಂಭಿಸ್ತಾ ಇದ್ದ
ಲೆಫ್ಟ್ ಮತ್ತೆ ರೈಟ್ ಎರಡು ಬದಿಯಲ್ಲಿ ಆಡಬಲ್ಲಂತ ಆಟಗಾರ ಲೆಫ್ಟ್ ನಿಂದ ಅಟ್ಯಾಕ್ಗೆ ಬರಿ ಲಾಬಿ ಬಳಸ್ತಾ ಇದ್ದಾರೆ ಅಂದ್ರೆ ಏನರ್ಥ ಆತ್ಮವಿಶ್ವಾಸ ಔಟ್ ಆಗಿದೆ ಅಂತ ಟಚ್ ಆಗಿದೆ ಅಂತ ಇಲ್ಲ ಅಂತ ಡಿಫೆಂಡರ್ ಅಂಪೈರ್ಗೆ ಏನ್ ಹೇಳ್ತಾರೆ ಈ ವರ್ಗ ವಿಷಲ್ ಬಂದಿಲ್ಲ ಅಂದ್ರೆ ರೈಡರ್ ಸೇಫ್ ಅಂತಾನೆ ಅರ್ಥ ರೈಡರ್ ಸೇಫ್ ಮುಖಾಂತರ ಒಂದು ಅಂಕ ಸಿಗ್ತಾ ಇದೆ ಮನೋಜ್ ತಂಡಕ್ಕೆ ಮತ್ತೆ ಆಸರಿ ಆಗ್ತಾ ಇದೆ ಕಮ್ ಬ್ಯಾಕ್ ಆಗೋದ್ರ ಮುಖಾಂತರ ನಾಲ್ಕು ಮತ್ತೆ ಮೂರು ಒಂದಂಕದ ಅಂತರ ಮುನ್ನಡೆಯಲ್ಲಿ ನಿರುಪಾದೀಶ್ವರ ಆಲ್ಗೊಂಡಿ ತಂಡ ಒಬ್ಬರು ಮಾತಾಡಬೇಕು ಕ್ಯಾಪ್ಟನ್ ಕಂಟ್ರೋಲ್ ಇವತ್ತು ಟೀಮ್ ಕಂಟ್ರೋಲ್ ಆಗದೇ ಇದ್ರೆ ಹಸಿರು ಕಾರ್ಡ್ನ ದರ್ಶನ ಪಡಿಬೇಕಾಗುತ್ತೆ ನಂತರ ಎಲ್ಲೋ ಕಾರ್ಡ್ನ ದರ್ಶನವಾದ್ರೆ ಕ್ಯಾಪ್ಟನ್ ಎರಡು ನಿಮಿಷ ಕೋರ್ಟ್ನಿಂದ ಹೊರಗಡೆ ಕೂತ್ಕೊಳ್ಬೇಕಾಗುತ್ತೆ ಅದಕ್ಕೆ ಅವಕಾಶವನ್ನ ನೀಡಬೇಡಿ ಫೌಲ್ ಪ್ಲೇ ಬೇಡ ನಿಯಮದ ಉಲ್ಲಂಘನೆ ಬೇಡ ರತನ್ ಮತ್ತೋರ್ವ ನೀಲಕಾಯದ ಆಟಗಾರ ಒಂದು ಚಪ್ಪಾಳೆ ತಕ್ಕಣ ಡೂ ಆರ್ ಡೈ ರೈಡ್ ಅಂದ್ರೆ ನಮಗೆ ಆಕ್ಷನ್ ಸಿಗುತ್ತೆ ಟ್ಯಾಕಲ್ ಆಗುತ್ತೆ ಅಥವಾ ರೈಡರ್ ಪಾಯಿಂಟ್ ತರ್ತಾರೆ ಎರಡರಲ್ಲೊಂದು ನಡೆದೆ ನಡೆಯುತ್ತೆ ಪಾಯಿಂಟ್ ಅಂತೂ ಸಿಗುತ್ತೆ ಯಾರಿಗೆ ಸಿಗುತ್ತೆ ಇದೀಗ ಮತ್ತೆ ರಾಕಿ ಯಶಸ್ವಿ ದಾಳಿಯ ಜೊತೆಯಲ್ಲಿ ತಂಡಕ್ಕೆ ಆಸರಿ ಆಗ್ತಾ ಇದ್ದಾರೆ ಔಟ್ನ ಮರ ಹೋಗ್ತಾ ಇದ್ದಾರೆ ಕಡದಲ್ಲಿ ಬಾಗಲಕೋಟೆ ಜಿಲ್ಲಾ ಏ ತಂಡ ಅಂಜನಾಯ್ ಯಾವುದೇ ಒತ್ತಡ ಅವರ ಮುಖದಲ್ಲಿ ಕಾಣ್ತಾ ಇಲ್ಲ ಆತ್ಮವಿಶ್ವಾಸದೊಂದಿಗೆ ತಮ್ಮ ದಾಳಿಯನ್ನ ಆರಂಭಿಸಿದ್ದಾರೆ ನಿಧಾನಗತಿಯಲ್ಲಿ ದಾಳಿಯನ್ನ ತೆಗೆದುಕೊಳ್ತಾ ಇದ್ದಕ್ಕಿದ್ದಾಗೆ ತಮ್ಮ ದಾಳಿಯ ವೇಗವನ್ನ ಹೆಚ್ಚಿಸಬಲ್ಲ ಅಂಜನಾಯ್ ಆರು ಮೂರು ಮನುಷ್ಯನ ಜೀವನಕ್ಕೆ ಇದು ಕೂಡ ಒಂದು ಪಾಠ ಆರು ಮೂರು ಎಲ್ಲರಿಗೂ ಕಟ್ಟಿಟ್ಟ ಬುದ್ಧಿ ಆರಡಿ ಮೂರಡಿ ಆ ರೀತಿಯಾದಂತಹ ಒಂದು ಸ್ಕೋರಿಂಗ್ ನಲ್ಲಿ ಪಂದ್ಯ ಸಾಕ್ತಾ ಇದೆ ಆರು ಮೂರು ಒಂಬತ್ತು ಅಂಜು ನಾಯ್ಕ ಅವರ ಜರ್ಸಿ ನಂಬರ್ ಕೂಡ ಒಂಬತ್ತು ಸಂಜೆ ಜರ್ಸಿ ನಂಬರ್ ಕಾಣ್ತಾ ಇಲ್ಲ ಶಾರ್ಟ್ಸ್ ಮೇಲೆ ಕಾಣ್ತಾ ಇರೋದು ನಮಗೆ ಏಳು ಜರ್ಸಿ ನಂಬರ್ ಏಳು ಅಂದ್ರೆ ಹೀರೋಯಿಸಂ ಹೀರೋ ಆಗ್ತಾರ ಅವರ ತಂಡಕ್ಕೆ ಈಗಾಗಲೇ ಎರಡು ಬಾರಿ ಟ್ಯಾಕಲ್ ಆಗಿದ್ದಾರೆ ಮತ್ತೆ ಟ್ಯಾಕಲ್ ಬರುತ್ತೆ ಕಾದು ನೋಡ್ಬೇಕಾಗಿ ಪಾಯಿಂಟ್ ತರ್ತಾರ ಈ ಬಾರಿ ಕೂಡ ಜಂಪ್ ಟ್ಯಾಕಲ್ ಬರ್ತಾ ಇದೆ ಜಂಪ್ ಸ್ಕಿಲ್ ಬರ್ತಾ ಇದೆ ಮಿಡ್ ಲೈನ್ ಕಡೆ ಬರೋಕ್ಕೆ ಸಾಧ್ಯ ಆಗ್ತಾ ಇದೆ ಡಿಫೆನ್ಸ್ ಯಶಸ್ಸನ್ನು ಕಾಣ್ತಾ ಇರೋದು ತರ್ಡ್ ರೈಟ್ ಡೂ ಆರ್ ಡೈ ರೈಟ್ ಅಲ್ಲಿ ಈ ಬಾರಿ ರತನ್ ಆತ್ರ ಪಟ್ಟಿ ಪಾಯಿಂಟ್ ತಂದ್ರು ರತನ್ ಒಂದಂಕದ ಸಂಪಾದನೆಯೊಂದಿಗೆ ಪಾಯಿಂಟ್ಗಳ ಅಂತರ ಕಡಿಮೆಯಾಗ್ತಾ ಹೋಗ್ತಾ ಇದೆ ಆರು ಐದು ಒಂದೇ ಒಂದು ಅಂಕದ ಅಂತರದಲ್ಲಿ ಪಂದ್ಯ ಮುನ್ನಡೀತಾ ಇದೆ ಮುನ್ನಡೆಯಲ್ಲಿ ನಿರುಪಾದೀಶ್ವರ ಆಲ್ಗುಂಡಿ ಏ ತಂಡ ಮತ್ತೊಂದು ಕಡೆ ಬಾಗಲಕೋಟೆ ಜಿಲ್ಲಾ ಏ ತಂಡ ಐದು ಅಂಕಗಳನ್ನು ಪಡ್ಕೊಳ್ತಾ ಒಂದೇ ಒಂದು ಅಂಕದ ಅಂತರದಲ್ಲಿ ಪಂದ್ಯ ಸಾಗ್ತಾ ಇದೆ ಈ ಒಂದು ಪಂದ್ಯದಲ್ಲಿ ಪಾಯಿಂಟ್ಗಳ ಸರದಾರ ಗಳಿಸಿರುವ ಆರು ಪಾಯಿಂಟ್ಗಳನ್ನು ಗಳಿಸಿರುವ ಆಟಗಾರ ರಾಕಿ ಎಂ ಟಿ ರೈನೊಂದಿಗೆ ವಾಪಸ್ ಆದರೆ ಮತ್ತೆ ಅಂಜು ನಾಯ್ಕ ಈವರೆಗೆ ಇನ್ನು ನಿರೀಕ್ಷೆಯನ್ನ ಮಾಡಿದಂತ ಆಟ ಅವರಿಂದ ಕಂಡಿಲ್ಲ ವೇಗ ಹೆಚ್ಚುತ್ತಾ ಇದೆ ಪಾಯಿಂಟ್ನ ಹಸಿವು ಕಾಣ್ತಾ ಇದೆ ಒಟ್ಟೆ ಹಸಿವನ್ನ ನೀಗಿಸಿದ್ದಾರೆ ಆಯೋಜಕರು ಇಲ್ಲಿ ಡಿಫೆನ್ಸ್ ಕನ್ಫ್ಯೂಸ್ ಆಗ್ತಾ ಇದೆ ಹೆಚ್ಚು ಮಾಡೋದ್ರಲ್ಲಿ ಯಶಸ್ಸನ್ನ ಕಾಣ್ತಾ ಇದ್ದಾರೆ ಕಿಕ್ ಮಾಡೋದ್ರ ಮುಖಾಂತರ ಆರು ಆರು ಸಮ ಸಮಬಲದ ಹೋರಾಟದ ನಡುವೆ ವಿಜಯಲಕ್ಷ್ಮಿ ಕಾದು ನೋಡಬೇಕು ಬೋನಸ್ ಮಾಡುವ ಪ್ರಯತ್ನದಲ್ಲಿ ಆತ್ಮವಿಶ್ವಾಸ ಹೆಚ್ಚಾ ಇದೆ ಆದ್ರೆ ಯಾವುದೇ ಅಂಕ ಸಿಕ್ಕಿಲ್ಲ ಮತ್ತೆ ರತನ್ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಮೂರು ಜನ ಸಪರೇಟ್ ಸಪರೇಟ್ ಆಗಿ ಇಲ್ಲಿ ಟಚ್ ಆಗ್ತಾ ಇದೆ ಪ್ರಮುಖ ದಾಳಿಕಾರ ರಾಕಿ ಅವ್ರನ್ನ ಔಟ್ ಮಾಡೋದ್ರ ಮುಖಾಂತರ ರತನ್ ಡೂ ಆರ್ ಡೈ ರೈಡ್ ನಲ್ಲೂ ಕೂಡ ಯಶಸ್ವಿಯಾಗಿ ಅಂಕವನ್ನ ಗಳಿಸ್ಕೊಳ್ತಾ ಇದ್ದಾರೆ ಇಲ್ಲಿ ಈಗ ಒತ್ತಡ ಹೆಚ್ಚುತ್ತಾ ಇರೋದು ನಿರುಪಾದೀಶ್ವರ ತಂಡದ ಪಂದ್ಯ ತರ್ಡ್ ರೈಡ್ ಡೂ ಆರ್ ಡೈ ರೈಡ್ ನಲ್ಲಿ ಜರ್ಸಿ ನಂಬರ್ ಐದರ ಆಟಗಾರ ಸಂತೋಷ
ದಾಳಿಯಲ್ಲಿ ರಾಮು ಪ್ರಯತ್ನ ಮುಂದುವರಿತಾ ಇದೆ. ಹ್ಯಾಂಡ್ ಟಚ್ ಪ್ರಯತ್ನ ಸಾಕಷ್ಟು ಒಳಭಾಗದಲ್ಲಿ ಇದ್ದಾರೆ. ಇಲ್ಲಿ ಡಿಫೆನ್ಸ್ ನಲ್ಲಿ ಬದಲಾವಣೆ ಕೂಡ ಕಾಣ್ತಾ ಇದೆ. ಆಲ್ರೌಂಡರ್ ಅಂತ ಮನೆ ಕಟ್ಟಲಿ ರಾಬಿ ಮೇಲೆ ಇದ್ದಾರೆ. ರೀಚ್ ಮಾಡುವ ಸಂದರ್ಭದಲ್ಲಿ ಒಂದು ಮಿಸ್ಟೇಕ್ ಪಂದ್ಯವನ್ನು ಬದಲಾಯಿಸಬಲ್ಲದು. ನಾಗರಾಜು ಅಂಜು ನಾಯ್ಕ ಹೊಂದಾಣಿಕೆಯ ಟ್ಯಾಕಲ್ ಪಡೆಯುವ ಭರದಲ್ಲಿ ಹೊಂದಾಣಿಕೆ ತಪ್ಪತಾ ಇದೆ. ವೇಗ ಹೆಚ್ಚುತ್ತಾ ಇದೆ. ರಾಮ ಎದುರಾಳಿ ತಂಡಕ್ಕೆ ರಾಮ ಬಾಣವಾಗ್ತಾ ಇದ್ದಾರ ಕಾದು ನೋಡಬೇಕು. ಜರ್ಸಿ ನಂಬರ್ ಐದರ ಆಟಗಾರ ರಾಮು ಎರಡಂಕಗಳನ್ನು ಸಂಪಾದಿಸೋದ್ರೊಂದಿಗೆ ಆಲೌಟ್ನಿಂದ ತಮ್ಮ ತಂಡವನ್ನು ಪಾರು ಮಾಡ್ತಾ ಇದ್ದಾರೆ. ಪ್ರೊ ಕಬಡ್ಡಿಯ ಖ್ಯಾತಿಯೊಂದಿಗೆ ಮನೋಜ್ ರನ್ನಿಂಗ್ ಹ್ಯಾಂಡ್ ಟಚ್ ಪ್ರಯತ್ನದಲ್ಲಿ ಲಾಬಿಯ ಬಳಕೆ ಕೂಡ ಪರ್ಸೂಟ್ ನ ಅವಕಾಶ ಇತ್ತು. ಆದರೆ ಆಟಗಾರರನ್ನು ಬಳಸಿಕೊಂಡು ಸಂಜೆ ನಿರೀಕ್ಷೆಯ ಬಹಳ ಒಂದು ದಾಳಿಯನ್ನು ಮಾಡಿದರೂ ಕೂಡ ಈವರೆಗೆ ನಿರೀಕ್ಷೆ ಮಾಡಿದಂತಹ ಆಟ ಕಂಡಿದೆ. ಯಶಸ್ಸನ್ನ ಈ ಪಂದ್ಯದಲ್ಲಿ ಗಳಿಸೋಕೆ ಸಾಧ್ಯ ಆಗಿಲ್ಲ. ಬೋನಸ್ ಮಾಡೋ ಪ್ರಯತ್ನ ಜೊತೆಗೆ ಟಚ್ ಪಾಯಿಂಟ್ ಬೋನಸ್ ಪ್ಲಸ್ ಒಂದು ಎರಡು ಅಂಕಗಳ ಸಂಪಾದನೆಯಲ್ಲಿ ಮುಂದೊಂದಾ ಇದೆ. ಅಂಕ ಗಳಿಕೆಯಲ್ಲಿ ಈಗ ನಿರುಪಾದೀಶ್ವರ ತಂಡ 10-8 ಎರಡು ಅಂಕಗಳ ಅಂತರ. ಇಲ್ಲಿ ಒಳಭಾಗಕ್ಕೆ ಬಂದು ಚಕ್ರವ್ಯೂಹದ ಒಳಗಿಂದ ಹೊರಗೆ ಹೋಗುವ ಪ್ರಯತ್ನ ಸಲ್ಲದು. ಸಾಧ್ಯವಾಗಲಿಲ್ಲ. ಕಷ್ಟ. ಮತ್ತೆ ಸಂಜೆ ಒಂದು ಪಾಯಿಂಟ್ ಈಗ ಹುರುಪನ್ನ ತರ್ತಾ ಇದೆ. ನಿಮ್ಮ ಚೀರಾಟ, ನಿಮ್ಮ ಚಪ್ಪಾಳೆ, ನಿಮ್ಮ ಚಪ್ಪಾಳೆಯ ನಾದ ನಿನಾದ ಸುನಾದದ ನಡುವೆ ಜೋಶ್ ಹೆಚ್ಚಿಸಿಕೊಳ್ತಾ ಇದ್ದಾರೆ. ಮತ್ತೊಂದು ಅಂಕದ ಸಂಪಾದನೆ ಮನೋಜ್ ಟ್ಯಾಕಲ್ ಮಾಡುವ ಭರದಲ್ಲಿ ಇದ್ದಾರೆ. ಇದರ ಹಾಲುಗುಂಡಿ ಬೀದರ್ 12-8 ನಾಲ್ಕು ಅಂಕಗಳಂತ ಮಜಾ ಬರ ಸೂಪರ್ ಇದೆಯಲ್ಲ. ಒಂದ್ಸರಿ ಎಲ್ರು ಜೋರಾಗಿ ಚಪ್ಪಾಳೆ ತಟ್ಟಣ. ಎಲ್ರು ಅಂದ್ರೆ ನೀವು ಸೇರ್ತೀರಾ? ನೀವು ಆಡೋವಾಗ ತಟ್ಟಿದ್ರಲ್ಲ, ನೀವು ತಟ್ಟಿ. ಎಸ್. ಒಂದು ವಿರಾಮದ ನಂತರ ಮತ್ತೆ ಪಂದ್ಯದ ಆರಂಭ. ಮಲ್ಲಿ ಬಾಗಲಕೋಟೆಯ ಆಟಗಾರ, ಡಿಫೆನ್ಸ್ ನ ಪ್ರಮುಖ ಆಟಗಾರ, ದಾಳಿಯಲ್ಲಿ ಕೂಡ ಪ್ರಯತ್ನ. ಟೋ ಟಚ್ ನ ಪ್ರಯತ್ನದೊಂದಿಗೆ ಯಾವುದೇ ವಾಪಸ್ ಮತ್ತೆ ಇತ್ತೀಚೆಗೆ ಜಾನಮಟ್ಟಿಯಲ್ಲಿ ಕೂಡ ನೋಡಿರ್ತೀರಿ, ಫೈನಲ್ ಪಂದ್ಯದಲ್ಲಿ ಕೂಡ ಗೆಲುವಿನ ರೂವಾರಿಯಾಗಿತ್ತು ಸಂಜೆ. ಈ ಬಾರಿ ಟ್ಯಾಕಲ್ ಪ್ರಯತ್ನ ಏನ್ ಹೇಳ್ತಾರೆ ಅಂಪೈರ್ ಎರಡಂಕರು? ಎರಡಂಕರು ಪ್ರಾಮಾಣಿಕತೆಗೊಂದು ಜೋರಾದ ಚಪ್ಪಾಳಿಯನ್ನ ತಟ್ಟೋಣ. ಔಟ್ ಆಗಿರೋದನ್ನ ಒಪ್ಕೊಳ್ಳೋದು ಕೂಡ ಒಂದು ದೊಡ್ಡ ವಿಚಾರ. ಅಂಜುನಾಯ್ಕ 17-8 ಮುನ್ನಡೆಯ ಹಾದಿಯಲ್ಲಿ ಸಾಕ್ತಾ ಇದೆ. ನಿರುಪಾದೇಶ್ವರ ಹಾಲುಗುಂಡಿ ಬಿಗೆ ಈ ತಂಡ ಫೈನಲ್ ಪಂದ್ಯ ಗೆಲ್ಲಲೇಬೇಕಾದ ಅನಿವಾರ್ಯತೆ ಎರಡೂ ತಂಡಕ್ಕೆ. ಮುನ್ನಡೆಯಲ್ಲಿ ನಿರುಪಾದೇಶ್ವರ ಅಂಜುನಾಯ್ಕ ಮತ್ತೆ ಸಾಕಷ್ಟು ಪ್ರಯತ್ನ. ಅಂಕಗಳ ಹಸಿವು ನೀಗಿಲ್ಲ, ಪ್ರಯತ್ನವನ್ನ ಬಿಡ್ತಾ ಇಲ್ಲ. ಎಷ್ಟು ಅಂಕ ಸಿಕ್ಕರೆ ಇನ್ನಷ್ಟು ಬೇಕು, ಇನ್ನಷ್ಟು ಸಿಕ್ಕರೆ ಮತ್ತಷ್ಟು ಬೇಕು. ಕೆಲವೊಂದ್ ಕಡೆ ಬೇರೆ ಗಾದೆ ಮಾತಿನಲ್ಲಿ ಬರ್ತಾ ಇದೆ, ಅತಿ ಆಸೆ ಹಾಗೆ ಆಯ್ತು ಅಂತ ಅನ್ಸುತ್ತೆ. ಲೀಡ್ ಇದ್ರು ಕೂಡ ಪಾಯಿಂಟ್ಗಾಗಿ ಪ್ರಯತ್ನ ಪಟ್ಟಿದ್ದು, ಎಲ್ಲೋ ಒಂದ್ ಕಡೆ ಮುಳುವಾಯ್ತು. ಯಾವುದೇ ಒತ್ತಡ ಇಲ್ಲದೇ ಇದ್ರು ಕೂಡ ಇರ್ಲಿ, ತಮ್ಮ ಡಿಫೆನ್ಸಿವ್ ಆಟಗಾರರ ಮೇಲೆ ನಂಬಿಕೆ ಇದೆ. ಡೂ ಆರ್ ಡೈ ರೈಡ್ ಬಗ್ಗೆ ಡೌಟ್ ಇದೆ, ಕ್ಲಿಯರ್ ಮಾಡ್ಕೊಳ್ಳೋಣ. ಸರಿ ಇದೆ, ಯಾವುದೇ ಒತ್ತಡ ಇಲ್ಲ. ಥರ್ಡ್ ರೈಡ್ ಡೂ ಆರ್ ಡೈ ರೈಡ್ ನಲ್ಲಿ ಮನೋಜ್ ಇನ್ನು ಸಮಯ ಇದೆ, ಸಮಯವನ್ನ ಬಳಸ್ಕೊಳ್ಬೇಕಾಗಿದೆ. ಬೋನಸ್ ಮಾಡೋ ಪ್ರಯತ್ನ ಯಶಸ್ವಿಯಾಗಿ ಬೋನಸ್ ಗೆರೆಯನ್ನ ದಾಟಿ ವಾಪಸ್ ಆಗ್ತಾ ಇದ್ದಾರೆ ಮನೋಜ್.
ನಂತರ ಸಂಪಾದನೆಯೊಂದಿಗೆ 17-10 ಏಳು ಅಂಕಗಳ ಅಂತರದಲ್ಲಿ ಪಂದ್ಯ ಮುನ್ನುಗ್ತಾ ಇದೆ. ವೇಗವಾಗಿ ಸಾಗ್ತಾ ಇರೋ ಪಂದ್ಯ ಪ್ರೇಕ್ಷಕರನ್ನ ಕೂಡ ತುದಿಗಾಲಲ್ಲಿ ನಿಲ್ಲಿಸ್ತಾ ಇದೆ. ಕುತೂಹಲ ಇನ್ನಷ್ಟು ಹೆಚ್ಚುತ್ತಾ ಇದೆ. ಕಂಬ್ಯಾಕ್ ಆಗುವಂತ ಎಲ್ಲ ಸಾಧ್ಯತೆ ಬಾಗಲಕೋಟೆ ಜಿಲ್ಲೆ ತಂಡಕ್ಕೂ ಕೂಡ ಇದೆ. ರನ್ನಿಂಗ್ ಹ್ಯಾಂಡ್ ಟಚ್ ನ ಪ್ರಯತ್ನ, ಆದ್ರೆ ಪಾಯಿಂಟ್ ಸಿಗ್ತಾ ಇಲ್ಲ. ಟೋನ್ ಟಚ್ ನ ಪ್ರಯತ್ನ ಕೂಡ ಬರ್ತಾ ಇದೆ, ಯಾವುದೇ ಅಂಕ ಇಲ್ಲ. ರತನ್ ಉತ್ತಮವಾದ ಪ್ರಯತ್ನ, ಆದರೆ ವಿಫಲವಾಗ್ತಾ ಇದೆ. ಯಶಸ್ವಿ ದಾಳಿಯ ಜೊತೆಗೆ ರತನ್ ಎರಡು ಅಂಕಗಳ ಸಂಪಾದನೆಯೊಂದಿಗೆ ತಂಡಕ್ಕೆ ಆಸರಿ ಆಗ್ತಾ ಇದೆ. ಕಮ್ಬ್ಯಾಕ್ ಮಾಡುವ ಸೂಚನೆಯನ್ನು ನೀಡ್ತಾ ಇದೆ. ಒಂದು ಚಪ್ಪಾಳೆ ಬರಲಿ, ಎಂತ ಒಳ್ಳೆ ರೇಡಿತು. ಕಬಡ್ಡಿ ಜೊತೆ ಕುಸ್ತಿ ಕೂಡ ನೋಡ್ತಾ ಇದ್ವಿ ಅಲ್ಲಿ ನಾವು. ರತನ್ ಬಲಿಷ್ಠ ಆಟಗಾರನಾಗಿ ಇಬ್ಬರು ಆಟಗಾರನ ಹೊತ್ತು ಬರ್ತಾ ಇದ್ದಾರೆ ತಮ್ಮ ಅಂಕಣಕ್ಕೆ. ಹೀಗೆ ಕಾರಣಕರ್ತರಾದಂತವ್ರಿಗೆ ಅದೇ ರೀತಿ ಮಾತುಗಳ ಜೊತೆಗೆ ನಿಮ್ಮ ಸ್ವಸಂತೋಷದ ಬಗ್ಗೆ ಕೂಡ ಹೇಳಿದೆ, ಅದಕ್ಕಾಗಿ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇವೆ ನಿಮಗೆ. ಅದಕ್ಕೂ ಮುಖ್ಯವಾಗಿ ಈ ಸಂದರ್ಭದಲ್ಲೂ ಕೂಡ ಮಧ್ಯರಾತ್ರಿ 1:30 ಆಗಿದ್ರು ಕೂಡ ಈ ಬಾರಿ ಎಸ್ಎಸ್ ಅನ್ನ ಕಾಣ್ತಾ ಇರೋದು. ಅಂಪೈರ್ಗಳು ಲೆಕ್ಕ ಹಾಕ್ತಾ ಇದ್ದಾರೆ ಎಷ್ಟು ಪಾಯಿಂಟ್ ಇದೆ ಅಂತ, ಕಾದು ನೋಡಬೇಕಾಗಿದೆ ಎಷ್ಟು ಪಾಯಿಂಟ್ ಅನ್ನ ನೀಡಿದ್ದಾರೆ ಅಂತ. ಮೂರು ಅಂಕಗಳು ಒಂದೇ ರೇಟ್ ನಲ್ಲಿ, ಸೂಪರ್ ರೇಟ್ಗೆ ಒಂದು ಚಪ್ಪಾಳೆ ಬರಲಿ. ಸೂಪರ್ ಆದಂತ ಒಂದು ಅನುಭವ, ಮನೋರಂಜನೆಗಳ ಅಂತರದಲ್ಲಿ ಪಂದ್ಯ ಸಾಗ್ತಾ ಇದೆ. 17 ಕೇಳಿಸ್ಕೊಳ್ರಿ ಸರ್. 17-15 ಓಕೆ ರೀ. ಎಸ್, 17-15 ಎರಡೆರಡು ಅಂಕಗಳ ಅಂತರ. ಆಯ್ತಾ, ಆಲ್ ಔಟ್ ನ ಭೀತಿಯಲ್ಲಿ ಆಗಿಕೊಂಡಿದ್ದ ಇದೀಗ ಟ್ಯಾಕಲ್ ಬರ್ತಾ ಇದೆ ಮನೋಜ್ ಇಂದ. ಆಲ್ ರೌಂಡರ್ ಆಟದ ಪ್ರದರ್ಶನ ಮನೋಜ್ ಕಡೆಯಿಂದ. ಲೆಫ್ಟ್ ಕಾರ್ನರ್ ಜಾಗದಲ್ಲಿ ನಿಂತು ಬೋನಸ್ ಅಂಕ ಇಂದ ಆಲ್ಗೊಂಡಿ ತಂಡಕ್ಕೆ ಸಿಗ್ತಾ ಇದೆ. 1+2 ಆಲ್ ಔಟ್ ನ ಪಾಯಿಂಟ್ ಸಿಗ್ತಾ ಇರೋದು. ಬಾಗಲಕೋಟೆ ಜಿಲ್ಲಾ ಇದರಲ್ಲಿ ವಿನ್ನ ತಂಡಕ್ಕೆ 101 ರೂಪಾಯಿ ಗುಪ್ತ ಕಾಣಿಕೆ ಇರುತ್ತದೆ. 18-18 ಸಮ, ಮತ್ತೆ ಸಮಬಲದ ಹೋರಾಟದಲ್ಲಿ ಪಂದ್ಯ ಸಾಗ್ತಾ ಇದೆ. ಒಂದು ಬಾರಿ 6-6 ಸಮ ಆಗಿದ್ದು ಈಗ 18-18 ಸಮ ಆಗ್ತಾ ಇದೆ. ಇದು ಎರಡು ತಂಡಗಳ ಒಂದು ಬಲವನ್ನ ತೋರಿಸ್ತಾ ಇದೆ, ಸಮಬಲವನ್ನ ಹೊಂದಿರುವ ತಂಡಗಳನ್ನು ತೋರಿಸ್ತಾ ಇದೆ. ನೋಡುಗರ ಮನಗೆದ್ದ ಆಟಗಾರನ, ಹೌದಾ, ನಿಮ್ಮೆಲ್ಲರ ಮನಗೆದ್ದಿದ್ದಾರಾ? ಓಕೆ, ಎಸ್. ನೋಡುಗರಿಗೆ ಕಬಡ್ಡಿಯ ರಸದ ಉತನವನ್ನ ನೀಡ್ತಾ ಇರುವಂತಹ ಎರಡು ತಂಡಗಳು ಕೂಡ, ಅದರಲ್ಲಿ ಒಂದು ಕಡೆ ಸಂಜಯ್ ಮತ್ತೊಂದು ಕಡೆ ಮನೋಜ್ ಸತತವಾಗಿ ಅಂಕಗಳನ್ನ ಗಳಿಸ್ಕೊಳ್ತಾ ಇದ್ದಾರೆ. ರಾಖಿ ಕೂಡ ಆರಂಭಿಕ ಹಂತದಲ್ಲಿ ತಂಡಕ್ಕೆ ಆಸರಿ ಆದ್ರು. ಸಂಜಯ್ ಈಗ ಹ್ಯಾಂಡ್ ಟಚ್ ನ ಪ್ರಯತ್ನದಲ್ಲಿ ವಾಪಸ್ ಆದ್ರೂ ಯಾವುದೇ ಅಂಕ ಇಲ್ಲ. ರತನ್ ಮತ್ತೊಂದು ಎಂಟಿ ರೈಡ್ ನೋಡ್ತಾ ಇದ್ದೇವೆ. ಸತತ ಎಂಟಿ ರೈಡ್ ಗಳು ನೋಡೋದಕ್ಕೆ ಅವಕಾಶ ಇಲ್ಲ. ಎರಡು ಎಂಟಿ ರೈಡ್ ಬಂದ್ರೆ ಮೂರನೇ ರೈಡ್ ಡೂ ಆರ್ ಡೈ ರೈಡ್ ಆಗಿರುತ್ತೆ. ಅಂಕವನ್ನು ಗಳಿಸಲೇಬೇಕಾದ ಒತ್ತಡದಲ್ಲಿ ಇರ್ತಾನೆ. ಲೀಡ್ ತಂದು ಕೊಟ್ಟಂತ ರೂವಾರಿ ರಾಖಿ ಮೊದಲ ರೈಡ್ ನಲ್ಲೇ 4 ಪಾಯಿಂಟ್ ಗಳನ್ನ ತಂದಂತ 4ನೇ ನಂಬರ್ ಜರ್ಸಿ ಆಟಗಾರ. ಮತ್ತೆ ದಾಡಿಯಲ್ಲಿ ಇವರನ್ನ ಟ್ಯಾಕಲ್ ಮಾಡಬೇಕಾದ್ರೆ ಎಚ್ಚರಿಕೆ ಬೇಕಾಗುತ್ತೆ. ಬೋನಸ್ ಮಾಡೋ ಪ್ರಯತ್ನ, ಆದ್ರೆ ಬೋನಸ್ ಕಂಪ್ಲೀಟ್ ಆಗ್ಲಿಲ್ಲ. ಮತ್ತೆ ರತನ್ ಡೂ ಆರ್ ಡೈ ರೈಡ್ ನ ಒತ್ತಡದಲ್ಲಿ ರತನ್ ದಾಡಿಯನ್ನ ಆರಂಭಿಸ್ತಾ ಇದ್ದಾರೆ. ಅಂಕವನ್ನ ಪಡೆಯಲೇಬೇಕಾದ ಒತ್ತಡ ಇಲ್ಲಿ. ಅಡ್ವಾನ್ಸ್ ರೈಟ್ ಮತ್ತು ಲೆಫ್ಟ್ ಕವರ್ ಗಳ ಒಂದು ಕಾಂಬಿನೇಷನ್, ಹರಿ ಮತ್ತು ಆದಿ. ಹರಿ ಕಾರ್ ರೈಡ್ ಸಂಜೆ ಅಂತವನ್ನ ಕಳಿಸಲೇಬೇಕಾದ ಒತ್ತಡ. ಇಲ್ಲಿ ಕೂಡ ಕಾದು ಕುಳಿತಿದ್ದಾರೆ ಟ್ಯಾಕಲ್ ಪಡೆಯೋದಕ್ಕಾಗಿ. ಕಿಕ್ ಮಾಡುವ ಪ್ರಯತ್ನ ಎಷ್ಟು ಪವರ್ಫುಲ್ ಆಗಿದೆ ಆ ಕಿಕ್ ಅನ್ನೋದನ್ನ ಗಮನಿಸಿ. ಕಿಕ್ ಏನಾದ್ರೂ ಬಿದ್ರೆ ಏನಾಗ್ಬಹುದು, ಇಲ್ಲಿ ಡಿಫೆನ್ಸ್ ಮಾಡಬೇಕಂತ. ಆದ್ರೆ ಸಾಧ್ಯ ಇಲ್ಲ. ಡಿಫೆನ್ಸ್ ಮತ್ತೆ ತಮ್ಮ ಬಲಿಷ್ಠತೆಯನ್ನು ತೋರಿಸ್ತಾ ಇದ್ದಾರೆ.
ಕಡೆ ಮ್ಯಾಚ್ ನಿರ್ಪಾದೇಶ್ವರ ಆಲಗುಂಡಿ ತಂಡ ಗೆಲ್ಲುತ್ತೆ ಅಂತ ಅನಿಸ್ತಾ ಇದೆಯಾ ಬಾಗಲಕೋಟೆ ಜಿಲ್ಲಾ ತಂಡ ಗೆಲ್ಲುತ್ತೆ ಅಂತ ಅನಿಸ್ತಾ ಇದೆಯಾ ಜಿಲ್ಲಾವಾರು ಜಿಲ್ಲೆಗೆ ಹೆಚ್ಚು ಒತ್ತು ಸಿಗ್ತಾ ಇದೆ ಗ್ರಾಮದ ತಂಡಕ್ಕಿಂತ ಓಕೆ ನೋಡೋಣ ಇನ್ನು ಸಾಕಷ್ಟು ಸಮಯ ಇದೆ ಸದ್ಯಕ್ಕೆ ಒಂದಂಕದ ಮುನ್ನಡೆಯನ್ನು ಕಂಡುಕೊಳ್ತಾ ಇದೆ ಪವರ್ಫುಲ್ ಟ್ಯಾಕಲ್ ಮತ್ತೊಮ್ಮೆ ನಂತರ ಸಂಪಾದನೆಯೊಂದಿಗೆ 21-19 ಬಾಗಲಕೋಟೆ ಜಿಲ್ಲಾ ತಂಡ 2 ಅಂಕಗಳ ಮುನ್ನಡೆ ಅಂಜು ನಾಯಕ ದಾಳಿಯಲ್ಲಿ 5 ಜನ ಡಿಫೆಂಡರ್ಸ್ ಮಧ್ಯೆ ಸಾಮಗ್ರಿ ಅಧಿಕಾರಿಗೆ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ ಮಾನವನ ದೇಹಗಳ ನಡುವೆ ಸತತವಾಗಿ ಸಂಘರ್ಷ ಆಗ್ತಾನೆ ಇರುತ್ತೆ ಹಾಗಾಗಿ ಇಂಜುರಿ ಕೂಡ ಸಹಜವಾಗಿ ಆಗ್ತಾ ಇರುತ್ತೆ ಇಂಜುರಿ ತಕ್ಕ ಹಾಗೆ ಫಿಟ್ನೆಸ್ ಅನ್ನು ಹೊಂದಿರ್ತಾರೆ ಆಟಗಾರರು ಇಂಜುರಿಯಿಂದ ಹೊರಬರ್ತಾರೆ ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ಕೂಡ ಅದೇ ಆಗಿದೆ ಎಸ್ ಮತ್ತೆ ಸಂಜಯ್ ದಾಳಿಯಲ್ಲಿ ಟ್ಯಾಕಲ್ ಬಂತು ಮಾಡುವ ಪ್ರಯತ್ನ ಆದರೆ ಸಾಧ್ಯ ಆಗಲಿಲ್ಲ ಮತ್ತೆ ಮುನ್ನಡೆಯಲ್ಲಿ ಬಾಗಲಕೋಟೆ 22-20 2 ಅಂಕಗಳ ಅಂತರದಲ್ಲಿ ಬಾಗಲಕೋಟೆ ತಂಡ ಯಾವುದೇ ಅಂಕವಿಲ್ಲ ಪ್ರಯತ್ನ ಮಾಡಿದ್ದಾರೆ ರಾಕಿ ತಂಡಕ್ಕೆ ಮುನ್ನಡೆಯನ್ನು ತಂದುಕೊಟ್ಟಂತ ಆಟಗಾರ ಈಗ ತಂಡ ಹಿನ್ನಡೆಯಲ್ಲಿದೆ ಅಂಕದ ಅವಶ್ಯಕತೆ ಇದೆ ಪ್ರಯತ್ನವನ್ನು ಮಾಡಿದ್ದಾರೆ ಕಿಕ್ ಮಾಡುವ ಪ್ರಯತ್ನ ಎಲ್ಲ ಪ್ರೇಕ್ಷಕರು ಅದಕ್ಕಾಗಿ ಕಾಯ್ತಾ ಇದ್ದಾರೆ ಮತ್ತೆ ಅಂಜು ನಾಯಕ ಎಚ್ಚರಿಕೆಯ ಹೆಜ್ಜೆಗಳನ್ನ ಇಡ್ತಾ ಇರೋದು ಈಗ ತಂಡಗಳು ನಿಧಾನಕ್ಕೆ ಆಲೋಚನೆ ಮಾಡಿ ಪಂದ್ಯಗಳನ್ನ ಆಟವನ್ನ ಮುನ್ನಡೆಸ್ತಾ ಇದ್ದಾರೆ ಮತ್ತೆ ರಾಕಿ ಕಳೆದ ದಾಳಿಯಲ್ಲಿ ಎಂಟಿ ರೇಡ್ ಆಗಿದ್ದು ಈಗ ಮತ್ತೊಮ್ಮೆ ಪ್ರಯತ್ನವನ್ನ ಮುನ್ನಡೆಸಿದ್ದಾರೆ ಕುತೂಹಲದಲ್ಲೇ ಪಂದ್ಯವನ್ನ ವೀಕ್ಷಣೆ ಮಾಡ್ತಾ ಇರುವಂತ ಎಲ್ಲ ಪ್ರೇಕ್ಷಕರು ಕೂಡ ಥರ್ಡ್ ರೈ 2 ಡೈರೆಕ್ಟ್ ನಲ್ಲಿ ಅಂಕವನ್ನ ಗಳಿಸಲೇಬೇಕಿದ್ದಾರೆ ಅಂತ ಸಾಕಷ್ಟು ಒಳಭಾಗದಲ್ಲಿ ಲುಕಿ ಆಡೋ ಪ್ರಯತ್ನ ಡಿಫೆನ್ಸ್ ಬಂದಿಲ್ಲದಲ್ಲಿ ಆದಿ ಕಡೆಯಿಂದ ಬರ್ತಾ ಇದೆ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ ಟ್ಯಾಕಲ್ ಕಂಪ್ಲೀಟ್ ಆಗ್ತಾ ಇದೆ 2 ಡೈರೆಕ್ಟ್ ನಲ್ಲಿ ಉತ್ತಮವಾದ ಒಂದು ಟ್ಯಾಕಲ್ ನ ಪ್ರದರ್ಶನದ ಜೊತೆಗೆ ಥರ್ಡ್ ರೈ 2 ಡೈರೆಕ್ಟ್ ನಲ್ಲಿ ಮತ್ತೆ ರಾಮ ಒಂದು ಬಾರಿ ತಂಡಕ್ಕೆ 2 ಅಂಕಗಳೊಂದಿಗೆ ಆಸರೆ ಆಗಿದ್ದ ಆಟಗಾರ ಈ ಬಾರಿ ಡೈವಿಂಗ್ ಹ್ಯಾಂಡ್ ಡೈವಿಂಗ್ ಟಚ್ ಮಾಡ್ತಾ ಇದ್ದಾರೆ ಜಿಂಕೆಯಂತೆ ಜಿಗಿಯುತ್ತ ಅಂಕದ ಸಂಪಾದನೆಯೊಂದಿಗೆ ರಾಮ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ 22-22 ಸಮಬಲದ ಹೋರಾಟದಲ್ಲಿ ಮತ್ತೆ ಪಂದ್ಯ ಮನೋಜ್ ದಾಳಿಯಲ್ಲಿ ಮನೋಜ್ ಆಟಗಾರರು ತಮ್ಮ ತಮ್ಮಲ್ಲಿ ವಾದ ಮಾಡ್ಕೊಳ್ಬಾರ್ದು ಆಟಗಾರರು ತಮ್ಮ ತಮ್ಮಲ್ಲಿ ವಾದ ಮಾಡ್ಕೋಬಾರ್ದು ತೀರ್ಪುಗಾರರ ತೀರ್ಮಾನ ಸಂತೋಷ
निधान तक वापस आगता है ये अंक मत अंजुन आयूर इपत् अंक अंतर मुनडियल अंजुन आयता ಟೌಟ್ ಅಚ್ಚಿನ ಪ್ರಯತ್ನ ಆದ್ರೆ ಯಾವುದೇ ಅಂಕ ಇಲ್ಲ ಕೊನೆಯ 5 ನಿಮಿಷಗಳು ಮಾತ್ರ ಎರಡು ತಂಡದ ನಾಯಕರ ಗಮನಕ್ಕೆ ಲಾಸ್ಟ್ 5 ಮಿನಿಟ್ಸ್ ಟು ಗೋ 23 22 ನಿಮಿಷಗಳ ಆಟ ನಾಲ್ಕು ಜನ ಆಟಗಾರರ ಮಧ್ಯೆ ಸಂಜಯ್ ಮೂರನೇ ರೈಡ್ನಲ್ಲಿ ಟೂ ಆರ್ ಡೈರೆಕ್ಟ್ನಲ್ಲಿ ಅಂಕವನ್ನ ಕಳಿಸಲೇಬೇಕಾದಂತ ಒತ್ತಡ ಇದೆ ಏನ್ ಮಾಡ್ತಾರೆ ಸಂಜಯ್ ಇಲ್ಲಿ ಟ್ಯಾಕಲ್ ಮಾಡೋ ಪ್ರಯತ್ನ ಕಾಣ್ತಾ ಇದೆ ರತನ್ ಇಲ್ಲೂ ಕೂಡ ಟೂ ಆರ್ ಡೈ ರೆಡಿ ಇದೆಯಾ ಇಲ್ಲ ಅವನ ಸ್ಟ್ರಾಟಜಿಯಲ್ಲಿ ಗೇಮ್ ಅನ್ನ ಮುಂದುವರಿಸ್ತಾ ಇರೋದು 29 22 ಬೋನಸ್ ಅಂಕದ ಸಂಪಾದನೆ ಸಂಜಯ್ ಲೀಡ್ ತಂದುಕೊಡುವಲ್ಲಿ ಯಶಸ್ಸನ್ನ ಕಂಡಂತ ಆಟಗಾರ ಇಬ್ಬರು ಕೂಡ ತಲೆಯಲ್ಲಿ ಜರ್ಸಿ ನಂಬರ್ 4 ಪಾಯಿಂಟ್ ಗಳ ಅಂತರ ಕೂಡ 4 ಎಚ್ಚರಿಕೆಯ ಹೆಜ್ಜೆಗಳನ್ನ ಇಡ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ನಿಧಾನಕ್ಕೆ ದಾಳಿಯನ್ನ ತೆಗೆದುಕೊಳ್ತಾ ಇದ್ದಾರೆ ಯೋಚನೆ ಮಾಡಿ ಪಂದ್ಯವನ್ನ ಆಡ್ತಾ ಇರೋದು ನಿರೀಕ್ಷೆಗೆ ರತನ್ ದಾಳಿಗೆ ಸಿದ್ಧವಾಗಿ ನಿಂತಿದ್ದಾರೆ ಮತ್ತೆ ಕಳೆದ ದಾಳಿಯಲ್ಲಿ ಯಶಸ್ವಿ ಈ ಬಾರಿ ಕಿಕ್ ಮಾಡೋದ್ರಲ್ಲಿ ಯಶಸ್ವಿ ಮತ್ತೆ ರಾಕಿ 29-26 ಮೂರು ಅಂಕಗಳ ಅಂತರ ಮೂರು ನಿಮಿಷಗಳ ಘೋಷಣೆಯಾಗಿದೆ ಎರಡು ನಿಮಿಷಗಳ ನಂತರ ಕೆಲವೇ ಸೆಕೆಂಡ್ಗಳು ಮೂರು ಪಾಯಿಂಟ್ಗಳ ಅಂತರವನ್ನು ಕಾಪಾಡಿಕೊಳ್ಳುವ ಯೋಚನೆಯಲ್ಲಿ ಲಾಸ್ಟ್ 2 ಮಿನಿಟ್ಸ್ ಕೊನೆಯ ಎರಡು ನಿಮಿಷಗಳು ಮಾತ್ರ ಎರಡು ರೇಡ್ಗಳು ಎಂಟಿ ರೇಡ್ ಆದ್ರೆ ಮುಂದಿನ ರೈಡ್ ಟೂ ಆರ್ ಡೈ ಆಗಿದೆ ಮತ್ತೆ ರತನ್ ಸತತ ದಾಳಿಗಳೊಂದಿಗೆ 29-26 ಸಮಯಕ್ಕೆ ಸರಿಯಾಗಿ ತಂಡಕ್ಕೆ ಆಸರಿಯಾದಂತ ಆಟಗ 30-26 ಅಂತರ ಚಾಂಪಿಯನ್ ಆಗ್ತಾ ಇದ್ದಾರೆ